ನಮ್ಮನ್ನು ಅಚ್ಚರಿಗೊಳಿಸುವ ಐದು ಅದ್ಭುತ ವಿಷಯಗಳ ಬಗ್ಗೆ ತಿಳಿಯೋಣ ಈ ಒಂದು ಸಂಚಿಕೆಯಲ್ಲಿ. ನಂಬರ್ ಒನ್, ಮೀನುಗಳು ನೀರಿನಲ್ಲಿ ವಾಸ ಮಾಡ್ತವೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಆದ್ರೆ ಮಡ್ಸ್ಕೀಪರ್ ಅನ್ನುವ ಒಂದು ಜಾತಿಯ ಮೀನು ಇದೆ. ಇದು ನೀರಿನಲ್ಲೂ ವಾಸ ಮಾಡುತ್ತೆ, ನೆಲದ ಮೇಲೂ ವಾಸ ಮಾಡುತ್ತೆ, ಮರವನ್ನು ಕೂಡ ಹತ್ತುತ್ತೆ. ಸೋ ಇಂಟ್ರೆಸ್ಟಿಂಗ್ ಅಲ್ವಾ? ನಂಬರ್ ಟೂ, ಸಾಮಾನ್ಯವಾಗಿ ಕಾರಿನಲ್ಲಿ ಹೋಗಬೇಕಾದ್ರೆ ಸೀಟ್ ಬೆಲ್ಟ್ ನ ಯೂಸ್ ಮಾಡಿ ಎಂದು ಹೇಳ್ತಾರೆ. ಆದ್ರೆ ಈ ಸೀಟ್ ಬೆಲ್ಟ್ ನ ಯಾರು ಕಂಡು ಹಿಡಿದಿದ್ದಾರೆ ಅಂತ ನಿಮಗೆ ಗೊತ್ತಾ? ಸೀಟ್ ಬೆಲ್ಟ್ ನ ವೋಲ್ವೋ ಕಂಪನಿ ತಯಾರಿಸಿದ್ದು. ಆದ್ರೆ ಈ ಸೀಟ್ ಬೆಲ್ಟ್ ಗೆ ವೋಲ್ವೋ ಕಂಪನಿ ಪೇಟೆಂಟ್ ತೆಗೆದುಕೊಳ್ಳುವುದಿಲ್ಲ. ಈ ಕಂಪನಿ ಆ ಪೇಟೆಂಟ್ ರೈಟ್ ನ ಯಾಕೆ ತೆಗೆದುಕೊಳ್ಳುವುದಿಲ್ಲ ಅಂದ್ರೆ ಇದು ಮನುಷ್ಯನ ಪ್ರಾಣಕ್ಕೆ ಸಂಬಂಧಿಸಿದ ವಿಷಯ. ಅದಕ್ಕೆ ಎಲ್ಲಾ ಕಂಪನಿಯ ಕಾರಿನಲ್ಲಿ ಸೀಟ್ ಬೆಲ್ಟ್ ನ ಬಳಸಲಾಗುತ್ತಿದೆ. ಒಂದು ವೇಳೆ ವೋಲ್ವೋ ಕಂಪನಿ ಪೇಟೆಂಟ್ ರೈಟ್ ನ ತೆಗೆದುಕೊಂಡ್ರೆ ಈ ದಿನ ಯಾವ ಕಾರಿನಲ್ಲೂ ಕೂಡ ಈ ಸೀಟ್ ಬೆಲ್ಟ್ ನ ನೋಡ್ತಾ ಇರುತ್ತಿರಲಿಲ್ಲ. ಮತ್ತು ಸೀಟ್ ಬೆಲ್ಟ್ ನ ಇಡಬೇಕೆಂದ್ರೆ ಇತರ ಕಂಪನಿಗಳು ವೋಲ್ವೋ ಕಂಪನಿಯ ಅನುಮತಿಯನ್ನು ಪಡೆಯಬೇಕಾಗುತ್ತೆ. ಆದ್ರೆ ವೋಲ್ವೋ ಕಂಪನಿ ಹಾಗೆ ಮಾಡಲಿಲ್ಲ. ವೋಲ್ವೋ ಕಂಪನಿ ಮನಸ್ಸು ಮಾಡಿದ್ರೆ ಇದರಿಂದ ಬಿಲಿಯನ್ ಡಾಲರ್ ಹಣವನ್ನು ಸಂಪಾದನೆ ಮಾಡಬಹುದಿತ್ತು. ಆದ್ರೆ ವೋಲ್ವೋ ಹಣಕ್ಕೋಸ್ಕರ ಯೋಚಿಸದೆ ಜನರ ಪ್ರಾಣದ ಬಗ್ಗೆ ಯೋಚಿಸಿದೆ. ವೋಲ್ವೋ ಕಂಪನಿ ನಿಜಕ್ಕೂ ಗ್ರೇಟ್ ಅಲ್ವಾ? ನಂಬರ್ ತ್ರೀ, ಬೈಕ್ ಸವಾರರಿಗೆ ಟೋಲ್ ಚಾರ್ಜ್ ನ ವಿಧಿಸೋದಿಲ್ಲ ಯಾಕೆ? ಇದಕ್ಕೆ ಹಲವಾರು ಕಾರಣಗಳಿವೆ. ಅದಕ್ಕೆ ಮೊದಲನೆಯ ಕಾರಣ ಏನು ಅಂದ್ರೆ, ಸಾಮಾನ್ಯವಾಗಿ ರಸ್ತೆ ಡ್ಯಾಮೇಜ್ ಆಗೋದು ಅಥವಾ ಗುಂಡಿ ಬೀಳೋದು ಭಾರಿ ಗಾತ್ರದ ವಾಹನಗಳಿಂದ ಮಾತ್ರ ಏರ್ಪಡುತ್ತೆ, ದ್ವಿಚಕ್ರ ವಾಹನಗಳಿಂದ ಏರ್ಪಡುವುದಿಲ್ಲ. ಮತ್ತೊಂದು ಕಾರಣ ಏನು ಅಂದ್ರೆ, ಮಧ್ಯಮ ವರ್ಗದ ಜನರಿಗೆ ಒಂದು ಬೈಕ್ ನ ಕೊಂಡುಕೊಳ್ಳುವುದು ಕೂಡ ಕಷ್ಟ ಆಗುತ್ತೆ. ಸೋ ಅಂತವರ ಮೇಲೆ ಟೋಲ್ ಚಾರ್ಜ್ ನ ಹಾಕೋದು ಸರಿಯಲ್ಲ ಅಂತ ಸರ್ಕಾರ ವಿಧಿಸೋದಿಲ್ಲ. ಮೂರನೆಯ ಕಾರಣ ಏನು ಅಂದ್ರೆ, ಸಾಮಾನ್ಯವಾಗಿ 50 ರಿಂದ 100 ಕಿಲೋಮೀಟರ್ ಒಳಗಡೆ ಒಂದು ಟೋಲ್ ಬೂತ್ ಇರುತ್ತೆ. ಬೈಕ್ ಮೇಲೆ ಹೋಗುವವರು ದೂರದ ಪ್ರಯಾಣವನ್ನು ಅಪರೂಪವಾಗಿ ಮಾಡ್ತಾ ಇರ್ತಾರೆ. ಮತ್ತು ದೊಡ್ಡ ದೊಡ್ಡ ವಾಹನಗಳೊಂದಿಗೆ ಹೋಲಿಸಿದ್ರೆ ದ್ವಿಚಕ್ರದ ವಾಹನದ ಸವಾರರು ಹೈವೇ ಮೇಲೆ ಹೆಚ್ಚಾಗಿ ಪ್ರಯಾಣಿಸೋದಿಲ್ಲ. ಸೋ ಇವೆಲ್ಲ ಕಾರಣಗಳಿಂದ ಬೈಕ್ ಮೇಲೆ ಪ್ರಯಾಣಿಸುವವರಿಗೆ ಟೋಲ್ ಚಾರ್ಜಸ್ ನ ವಿಧಿಸೋದಿಲ್ಲ. ನಂಬರ್ ಫೋರ್, ಜಪಾನ್ ಅಲ್ಲಿ ಪೋಕೆಮೆನ್ ಕ್ರೇಜ್ ಎಷ್ಟು ಇರುತ್ತೆ ಅಂದ್ರೆ, ಪ್ರತಿ ವರ್ಷ ಅಲ್ಲಿ ಪೋಕೆಮೆನ್ ಪೆರೇಡ್ ನಡೆಯುತ್ತೆ. ಈ ಕ್ರೇಜ್ ಕೇವಲ ಪೆರೇಡ್ ಗೆ ಸೀಮಿತವಲ್ಲ, ಇಲ್ಲಿ ಕೆಲವೊಂದು ಪೋಕೆಮೆನ್ ಕೆಫೆಗಳನ್ನು ಕೂಡ ತೆಗೆಯಲಾಗಿದೆ. ಇಲ್ಲಿರುವ ಟೇಬಲ್, ಚೇರ್ಸ್ ಎಲ್ಲವನ್ನು ಪೋಕೆಮೆನ್ ರೀತಿಯಲ್ಲೇ ತಯಾರಿಸಲಾಗಿದೆ. ಮತ್ತು ಆಹಾರವನ್ನು ಕೂಡ ಪೋಕೆಮೆನ್ ಆಕಾರದಲ್ಲೇ ತಯಾರಿಸಲಾಗುತ್ತದೆ. ಇಷ್ಟೇ ಅಲ್ಲದೆ ಇಲ್ಲಿರುವ ವೈಟರ್ಸ್ ಕೂಡ ವಿಧ ವಿಧವಾದ ಪೋಕೆಮೆನ್ ವೇಷ ಧರಿಸಿ ಫುಡ್ ಅನ್ನು ಸರ್ವ್ ಮಾಡ್ತಾರೆ. ಇದರಿಂದ ಕೆಫೆಗಳಿಗೆ ಹೋಗುವವರಿಗೆ ನಿಜವಾದ ಪೋಕೆಮೆನ್ ವರ್ಲ್ಡ್ ನಲ್ಲಿ ಇರುವಂತೆ ಭಾಸವಾಗುತ್ತದೆ. ನಂಬರ್ ಫೈವ್, 1975ರಲ್ಲಿ ಅಲೆಕ್ಸ್ ಮ್ಯಾಂಚರ್ ಎಂಬ ವ್ಯಕ್ತಿ ಬಿಬಿಸಿ ಚಾನೆಲ್ ನಲ್ಲಿ ಪ್ರಸಾರ ಆಗುವ ದಿ ಗೂಡಿಸ್ ಎಂಬ ಕಾಮಿಡಿ ಶೋ ಅನ್ನು ನೋಡಿ 25 ನಿಮಿಷಗಳ ಕಾಲ ಕಂಟಿನ್ಯೂಸ್ ಆಗಿ ನಗುತ್ತಾ ಸತ್ತು ಹೋಗ್ತಾನೆ. ಹೆಚ್ಚು ಹೊತ್ತು ನಕ್ಕಿದ್ದರಿಂದ ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋಗಿದ್ದಾನೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಈ ಘಟನೆ ಆದ ನಂತರ ಅಲೆಕ್ಸ್ ನ ಹೆಂಡತಿ ಮೆಸ್ಸಿ ತನ್ನ ಗಂಡನ ಕೊನೆಯ ಕ್ಷಣಗಳನ್ನ ಸಂತೋಷವಾಗಿಟ್ಟಿದ್ದಕ್ಕೆ ದಿ ಗೂಡಿಸ್ ಕಾಮಿಡಿ ಶೋಗೆ ಕೃತಜ್ಞತೆಯನ್ನ ಹೇಳ್ತಾಳೆ. ಮತ್ತು 2013ರಲ್ಲಿ ಮುಂಬೈನ ಮಂಗೇಶ್ ಎಂಬ 22 ವರ್ಷದ ಯುವಕ ಗ್ರ್ಯಾಂಡ್ ಮಸ್ತಿ ಸಿನಿಮಾವನ್ನ ನೋಡ್ತಾ ಹೆಚ್ಚು ನಕ್ಕು ನಕ್ಕು ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.